ಮಾಡ್ತಾ ಇಲ್ಲ, ಅವಕ್ಕೆ ದೊಡ್ಡಕ್ ಆಗ್ತಾ ಇಲ್ಲ. ಊಟ ಯಜಮಾನ್ರೆ ನಮಸ್ಕಾರ. ಯಾವ ಊರು? ಮಧುಗಿರಿ. ಮಧುಗಿರಿ. ಮಧುಗಿರಿ ಹತ್ರ ಯಾವ ಊರು? ದಾಸಪ್ಪನಪಾಳ್ಯ. ದಾಸಪ್ಪನಪಾಳ್ಯ. ಅಪ್ಪ ಅಮ್ಮ ಇದಾರ ನಿಮ್ಗೆ? ಅಮ್ಮ ಏನ್ ಹೆಸರು ಅಮ್ಮ ಅವ್ರದ್ದು? ದಾಸಪ್ಪನಪಾಳ್ಯದಲ್ಲಿ ಎಲ್ಲಿ ಮನೆ? ಸ್ವಂತ ಜಾಗ ಇದೆಯಾ? ಹೆಂಡತಿ ಇದಾರ? ಮಕ್ಳಿದಾರ? ಸಂಬಂಧಿಕರು? ಬೆಂಗ್ಳೂರ್ಗೆ ಯಾಕೆ ಬಂದ್ರಿ? ಏನ್ ಕೆಲಸ ಮಾಡ್ತಿದ್ರಿ? ಎಲೆಕ್ಟ್ರಿಕಲ್. ಬನ್ನಿ ಕೆಳಗೆ ಬನ್ನಿ ನೋಡೋಣ ಆಗತ್ತಾ? ಬನ್ನಿ ನೀರು ಕೊಡ್ತೀನಿ ಬನ್ನಿ. ನಾನು ಬನ್ನಿ ಬನ್ನಿ ನಡಿಯಕ್ಕಾಗತ್ತಾ? ನೋಡ್ತೀರಾ? ನೋಡೋದಲ್ಲ, ನಡಿಬೇಕು. ಬನ್ನಿ ಬನ್ನಿ ನೋಡಣ. ಹೇಳ್ರಿ ಹಂಗೆ ಮುಂದೆ. ಏನ್ ಪ್ರಾಬ್ಲಮ್? ಏನೋ ಅಣ್ಣ, ಎಷ್ಟು ದಿನ ಆಗಿರ್ಬೋದಣ್ಣ ಊಟ ಮಾಡಿ ನಿಮ್ ಪ್ರಕಾರ? ಅಣ್ಣ ನಮ್ ಪ್ರಕಾರ ಒಂದು ವಾರದ ಮೇಲೆ ಆಗಿರ್ಬೋದು. ಒಂದ್ 15 ಆಗಿದೆ ಊಟ ಮಾಡಿ. ವಾರ 15 ದಿನ ಆಗಿರ್ಬೋದು. ನಿಶಕ್ತಿ, ಊಟ ಇಲ್ಲ, ತಿಂಡ ಇಲ್ಲ, ನೀರಿಲ್ಲ. ನೀರಿಲ್ಲ. ಅವ್ರಿಗೆ ಎದ್ದು ಓಡಾಡ ಕಟ್ಟಿಲ್ಲ, ಹುಚ್ಚೋಗುತ್ತೆ ಕುಂತಿದೆ ಹಿಂಗೆ. ಹಾ ಹಾ ಹಾ. ಬನ್ನಿ ಮೇಲ್ ಬನ್ನಿ. ಕುಡಿತೀರಾ? ಡ್ರಿಂಕ್ಸ್ ಕುಡಿ ಅಭ್ಯಾಸ ಇದೆಯಾ? ಅಭ್ಯಾಸ ಇಲ್ಲ. ಬನ್ನಿ ಮೇಲ್ ಬನ್ನಿ ನೋಡೋಣ. ಬಂದಿದ್ರ ಯಾವತ್ತರ ಬಂದಿದ್ರ? ಯಾವ ಬಂದಿದ್ರ? ಕುತ್ಕೊಳ್ಳದಂತೆ ಕೈ ಮುಗಿರಿ ಅಲ್ಲಿ. ಹಿಡ್ಕೊತೀನಿ ಬಿಡಿ ಪ್ಯಾಂಟ್ ನಾನು. ಯಾರದು? ಮಾತಾಡಕ್ಕಾಗಲ್ವಾ? ಎಷ್ಟು ವಯಸ್ಸು? ಇಲ್ಲ ಬನ್ನಿ, ಇಲ್ಲ ಬನ್ನಿ. ವಯಸ್ಸೆಷ್ಟು? ಕುತ್ಕೊಳ್ಳಿ ಅಣ್ಣ. ಎಷ್ಟು ವಯಸ್ಸೆಷ್ಟು ನಿಮ್ಗೆ? 36. 36 ವರ್ಷ? 36 ವರ್ಷಕ್ಕೆ ಜೀವನನೇ ಈ ತರ ಮಾಡ್ಕೊಂಬಿಟ್ಟಿದ್ದೀರಲ್ಲ, ಯಾಕೆ? ಕುತ್ಕೊಳ್ಳಿ ಅಣ್ಣ. ಹೆಸರೇನಂದ್ರಿ? ಸಾರಿ, ಅರುಣ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಈ ವ್ಯಕ್ತಿ ಬಂದ್ಬಿಟ್ಟು ಮಧುಗಿರಿ ಹತ್ರ ಒಂದು ಹಳ್ಳಿ ಅಂತೆ, ಹೆಸರು ಬಂದ್ಬಿಟ್ಟು ಅರುಣ್ ಅಂತ ಹೇಳ್ತಾರೆ. ಸೊ ನಿಜವಾಗ್ಲೂ ಕ್ರಿಟಿಕಲ್ ಕಂಡೀಷನ್ ಅಂದರೆ ಕ್ರಿಟಿಕಲ್ ಕಂಡೀಷನು, ಯಾಕಂದರೆ ಇದು ಒಂದು ವಿಡಿಯೋ ನೋಡಿದಷ್ಟು ಇದೆಯಲ್ಲ, ಪ್ರತಿಯೊಬ್ಬರು ಈ ವಿಡಿಯೋನ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರ ಮನೆಯವ್ರು ಯಾರಾದರೂ ಇದ್ದರೆ ತಲುಪಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಮೊದಲನೇದಾಗಿ ನಿಮಗೆ. ಸೊ ನಮ್ಮ ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವರು ಅಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತಾರೆ, ಬೀದಿ ಬದಿಲಿ ಮಲಗ್ತಿರ್ತಾರೆ, ಊಟ ಇಲ್ಲದೆ ನೀರಿಲ್ಲದೆ ನರಳುತ್ತಿರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಪಾಪ ಕಳಿಸ್ಕೊಟ್ಟಿರ್ತಾರೆ. ಸರ್, ಇವ್ರು ಎಲ್ಲಿದ್ರು, ಹೇಗಿದ್ರು ಸರ್? ಪೈಪ್ ಲೈನ್ ಶ್ರೀದೇವರ ದೇವಸ್ಥಾನದ ಹತ್ರ ಪಾರ್ಕ್ ಇದೆಯಲ್ಲ, ಅಲ್ಲಿ ಮಲಿಕಳವರು. ಓಕೆ. ಒಂದೂವರೆ ತಿಂಗಳು ಮುಂಚೆ ಒಂದ್ ಸ್ವಲ್ಪ ಓಡಾಡ್ತಿದ್ರು, ದಿನೇ ದಿನ ಬತ್ತಿದಂಗೆ ಬತ್ತಿದಂಗೆ ಅಂದ್ರೆ ಪೂರ್ತಿ ಕುಂದ ಹೋಗಿ ಬಂದ್ರು, ಊಟ ತಿಂಡಿ ಎಲ್ಲ ನಿಲ್ಲಿಸ್ಬಿಟ್ರು. ಫಸ್ಟ್ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಫಸ್ಟ್ ಕೆಲಸ ಕೇಳೋ ತರ ಬಂದ್ರು. ಆಮೇಲೆ ದಿನೇ ದಿನೇ ಹಂಗೇನೆ ಕುಂತಿ ಕುಂತಿ ವೀಕ್ ಆಗ್ತಾ ಬಂದ್ರು. ಬಟ್ ನಾನು ಊಟ ಇತ್ತು, ಊಟ ತಿನ್ನೋದು ಬಿಟ್ಬಿಟ್ಟಿದ್ರು. ಏನಾದ್ರು ಮಜ್ಜಿಗೆ ನೀರ್ ಮಾತ್ರ ಕುಡಿತಾ ಇದ್ರಿ ಒಂದು ವಾರ. ಟೋಟಲಿ 15-20 ದಿವಸದಿಂದ ಬರೀ ನೀವು ಊಟ ನೀರ್ ಊಟ ತಿಂದಿರ ನೋಡಿಲ್ಲ, ಕೊಡಕ್ ಹೋದ್ರು ಬೇಡ ಅಂತ ಹೇಳೋರು. ವಾರಸ್ತಾರ ಯಾರಾದ್ರೂ ಇದಾರಾ ನಿಮಗೆ ಗೊತ್ತಿರಂಗೆ? ಅಲ್ಲಿ ನಮ್ಮ ಏರಿಯಾದಲ್ಲಿ ಯಾರು ಇಲ್ಲ, ನೋಡಿರೋರು ಕೆಲ್ಸಕ್ಕೆ ಹೋಗ್ತಿದ್ರು, ಮದುವೆ ಆಗ್ತಿದ್ರು ಅಂತ ಹೇಳ್ತಿದ್ರು. ಮದುವೆ ಆಗಿದೆಯಾ ನಿಮ್ಗೆ? ಸುಳ್ಳು ಹೇಳ್ಬೇಡಿ. ಹೌದಾ? ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂತಿದ್ರ? ಅಪ್ಪ ಅಮ್ಮ ನೀವ್ ನೋಡ್ಕೊಂತಿದ್ರ ಇಲ್ವಾ? ಅಮ್ಮ ಇದಾರ? ಅಮ್ಮ ಏನ್ ಮಾಡ್ಕೊಂಡಿದಾರೆ? ಎಷ್ಟ್ ಜನ ಮಕ್ಳು ನೀವು? ಇಬ್ರು. ಇನ್ನೊಬ್ಬ ಏನ್ ಮಾಡ್ತಾರೆ? ಲಗ್ಗೇರಲ್ಲಿ ಎಲ್ಲವ್ರೆ ಎಲ್ಲವ್ರಂತ ಗೊತ್ತಿಲ್ವಾ? ಸ್ನೇಹಿತರೆ, ದಯವಿಟ್ಟು ದಯವಿಟ್ಟು ನಿಮ್ಮ ಕೈ ಮುಗಿದ್ ಬೇಡ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಕೊನೆ ಕಾಲದಲ್ಲಿದ್ರೆ ಕೊನೆ ಪರಿಸ್ಥಿತಿ ಅವ್ರದ್ದು ತುಂಬಾನೇ ಚಿಂತಾಜನಕ ಇದೆ, ಸೀರಿಯಸ್ ಕಂಡೀಷನ್ ಇದ್ದಾರೆ ಅಣ್ಣ.
ಏನೋ ಒಂದು ವಿಡಿಯೋ ನೋಡೋದಷ್ಟು ಇದೆಯಲ್ಲ, ಈ ವಿಡಿಯೋ ನೋಡಿ ಇದು ನನಗೆಷ್ಟು ವರ್ಕ್ ಅಂತ ನನಗೆ ಮಾತ್ರ ಗೊತ್ತಣ್ಣ. ಈಗ ಟ್ರೀಟ್ಮೆಂಟ್ ಕೊಡಿಸೋದಾಗಿರ್ಬೋದು, ಸೇರಿಸೋದಾಗಿರ್ಬೋದು, ನೋಡ್ಕೊಳ್ಳೋದಾಗಿರ್ಬೋದು, ಅದು ತುಂಬಾ ಕಷ್ಟ ನನಗೆ. ಅದು ಒಂದು ಲೈವ್ ಮಾಡಿ ನೋಡಿದಷ್ಟು ಈಸಿಯಲ್ಲ, ಕಮೆಂಟ್ ಹಾಕಿದಷ್ಟು ಈಸಿಯಲ್ಲ ಅಣ್ಣ. ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ಅವ್ರ ಮನೆಯವರು, ಅವ್ರ ವಾರಸದಾರರು ಯಾರಾದರೂ ಇದ್ರೆ ಬಂದು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಲಿ. ನಮ್ಮ ಕೈಲಾದ ಸಹಾಯ ನಾವು ಕೂಡ ಮಾಡ್ತೀವಿ. ಬಟ್ ತುಂಬಾ ಕ್ರಿಟಿಕಲ್ ಕಂಡೀಷನ್ ಇರೋದ್ರಿಂದ ಬಗಲಗುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಅಣ್ಣ. ಒಂದನೇದಾಗು ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಮೈಸೂರಿಂದ ಕರ್ಕೊಂಡು ಬಂದಿದ್ದೀರಾ. ಕುಮಾರ್ ಅಂತ ಅಡ್ರೆಸ್ ಕಾಣಿಸ್ತಿರಲ್ಲ, ದಾಸಪ್ಪನ ಪಾಳ್ಯ ತಂದೆ ಹೆಸರು ರಾಮಯ್ಯ. ರಾಮಯ್ಯ ನಿಮ್ ತಂದೆ ಹೆಸರು ದಾಸಪ್ಪನ ಪಾಳ್ಯ. ಬ್ರಹ್ಮ ಸಮುದ್ರ ಪೋಸ್ಟು ತುಮಕೂರು. ಬ್ರಹ್ಮ ಸಮುದ್ರ ತುಮಕೂರು. ಬ್ರಹ್ಮ ಸಮುದ್ರ ಅಂತ ಇದೆ ಆಧಾರ್ ಕಾರ್ಡ್ ಅಲ್ಲಿ. ಅವ್ರ ಹೆಸರು ಬಂದ್ಬಿಟ್ಟು ರಾಮಯ್ಯ ಅಂತೆ. ಸೊ ತಂದೆಯವ್ರು ಇಲ್ಲ ಅಲ್ವಾ, ತಾಯಿ ಇದಾರೆ. ಸೊ ದಯವಿಟ್ಟು ಸ್ನೇಹಿತರೆ ಅನ್ಸೂಯಮ್ಮ ಅಂತ ಇವ್ರನ್ನ ಇವಾಗ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ನಾವು ಕರ್ಕೊಂಡು ಬಂದು ಇವಾಗ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಒಂದು ಆಧಾರದ ಮರೆಗೆ ನಾವು ಇಟ್ಕೊಂಡಿರ್ತೀವಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರನ್ನ ಆದಷ್ಟು ಅವ್ರ ಮನೆಗೆ ತಲುಪಿಸೋ ಪ್ರಯತ್ನ ನಮ್ದಷ್ಟೇ. ಕೊನೆಗಾಲದಲ್ಲಿ ಕನಿಷ್ಠ ಪಕ್ಷ ಅವ್ರ ಮನೆಯವರಿಗೆ ತಲುಪಲಿ, ಅವ್ರ ಅಟ್ಲೀಸ್ಟ್ ನೋಡ್ಕೊಳ್ಳೋ ಅಂತ ಪ್ರಯತ್ನ ಆಗಲಿ. ಇವ್ರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದೆ ಅಣ್ಣ. ನಮ್ಮ ಒಂದು ಆಶ್ರಮದ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಣ್ಣ? ಅಣ್ಣ ನಾವು ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೋ, ವಿಡಿಯೋಗಳೆಲ್ಲ ಮಾಡ್ತಿದ್ರಲ್ಲ ಅಥವಾ ನೋಡ್ತಾ ಇದ್ದೋ, ವಿಡಿಯೋ ಮಾಡೋದ್ರಿಂದ ನಮ್ಗೆ ಗೊತ್ತಾಯ್ತು ಹಿಂಗ್ ನೋಡ್ಕೊಳ್ಳೋ ಇದ್ದಾರೆ ಅಂತ. ಒಂದು ದಿನ ಒಬ್ರು ನೋಡ್ಕೊಳ್ಳೋದೇ ಕಷ್ಟ. ಇವಾಗ ನಾವಿಲ್ಲಿ ಕರ್ಕೊಬಂದ್ಬಿಡು, ನಾವೀಗ ಇಲ್ಲಿ ಕರ್ಕೊಬಂದ್ಬಿಡ್ಬೇಕು ಅಂತಂದ್ರೆ ಒಂದ್ 3 hours ಟೈಮ್ ಕೊಡ್ಬೇಕು ಅಂತಂದ್ರೆ ಅಷ್ಟು ಟೈಮ್ ಸಿಗಲ್ಲ. ಈ 3 hours ನಿಮ್ಗೆ ಸ್ಟೇಷನ್ ಕರ್ಕೊಂಡು ಎಲ್ಲ ಮಾಡಿದ್ರಲ್ಲ, ಅಲ್ಲಿ ಒಬ್ರಿಗೊಬ್ರು ಯಾರು ಸ್ಪಂದಿಸಲ್ಲ. ಮೊದಲನೇದಾಗಿ ಸ್ಟೇಷನ್ ಅಲ್ಲಿ ಕೇಳಿದ್ರೆ ನೀವು 108 ಮಾಡಿ ಅಂತಾರೆ. 108 ಅಲ್ಲಿ ಜೊತೆಲಿರೋ ಪೇಷಂಟ್ ಅನ್ನೇ ಕರ್ಕೊ ಹೋದ್ರೆ ಒಂದು ಸ್ಟ್ರಚರ್ ಸಿಗಲ್ಲ, ಒಂದು ವೀಲ್ ಚೇರ್ ಸಿಗಲ್ಲ. ಇನ್ನು ಇವ್ರನ್ನ ಕರ್ಕೊ ಹೋಗ್ಬಿಟ್ಟು ಅಲ್ಲಿ ನಾವು ಅಡ್ಮಿಟ್ ಯಾರು ಮಾಡ್ಕೊತಾರೆ? ಒಬ್ರು ಜೊತೆಲಿ ಇರೋರ್ನ ಒಬ್ರು ಚೆನ್ನಾಗಿ ಓಡಾಡುವಂತ ಪೇಷಂಟ್ ಕರ್ಕೋದ್ರೆ ಆ ಕಡೆಯಿಂದ ಬಾಡಿ ವಾಪಸ್ ಕಳಿಸ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ. ಆ ತರ ಆಯ್ತು ಪರಿಸ್ಥಿತಿ. ಹಿಂಗ್ ನೋಡ್ಕೊಳಕ್ಕೆ ಆಶ್ರಮನೆ ಸೂಕ್ತ ಅನ್ನಿಸ್ತು. ತುಂಬಾ ಆಶ್ರಮಗಳು ಹುಡುಕ್ತಾ ಎಲ್ಲೂ ಸಿಗ್ಲಿಲ್ಲ ಹತ್ರದಲ್ಲಿ. ಅವಾಗ ನಿಮ್ ವಿಡಿಯೋಗಳೆಲ್ಲ ತುಂಬಾ ನೋಡಿದ್ವಲ್ಲ, ಆ ನಂಬರ್ ಹುಡ್ಬಿಟ್ಟು ಕಾಲ್ ಮಾಡುದು, ಇಲ್ಲಿ ನಿಮ್ಮವ್ರು ಯಾರೋ ಕಾಲ್ ಮಾಡ್ಬಿಟ್ಟು ಸರಿ ಕರ್ಕೊಂಡ್ ಬನ್ನಿ ಅಂತ ಹೇಳೋದು. ನೀವೇನ್ ಹೇಳ್ತೀರಾ? ತಂದೆ ತಾಯಿ ನೋಡ್ಕೊಳ್ಳೋದೇ ಕಷ್ಟ, ಆದ್ರೆ ಇಷ್ಟೊಂದು ಜನ ಎಲ್ಲ ನೋಡ್ಕೊಂಡು ನೋಡಿ ಇಂಥ ಪೇಷಂಟ್ ಎಲ್ಲ ನೋಡ್ಕೊಂಡು ಒಳ್ಳೆ ಕಷ್ಟ ಮಾಡ್ತಾ ಇದ್ದೀರಾ ಅಲ್ಲ. ಎಷ್ಟೋ ಜನ ಹೇಳ್ತಾರೆ ಇದೊಂದು ದೊಡ್ಡ ಕೆಲಸ ಅಂತ. ತಂದೆ ತಾನೇ ಅಲ್ಲ, ಈ ತಂದೆ ತಾನೇ ನೋಡ್ಕೊಳಲ್ಲ, ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡೋದು. ಆದ್ರೆ ಇವ್ರೆಲ್ಲ ನೋಡ್ಕೊಳ್ಳಿ ಪೇಷಂಟ್, ಇವ್ನ ಹೆಂಗ್ ಮಾಡ್ಬೇಕು? ಜಾಗ ಇಲ್ಲ, ಈಗಿರೋ ಪೇಷಂಟ್ ಕೂಡ ಫುಲ್ ಆಗಿದೆ. ಆದ್ರೂ ನಾನು ಬೇಡ ಅಂತ ಕಳಿಸ್ಬೋದಾಗಿತ್ತು, ಆದ್ರೆ ಮಾನವೀಯತೆ ದೃಷ್ಟಿಯಿಂದ ನಾವು ಕಳಿಸಲ್ಲ ಅಣ್ಣ. ನಮ್ಮನ್ನ ಕಷ್ಟನೋ ಸುಖನೋ ಇಲ್ಲಿ ಆಸೆ ನಮ್ಗೊಂದು ಜಾಗ ಬೇಕು, ಊಟ ಬೇಕು ಅಂತ ಬಂದವ್ರಿಗೆ ನಾವ್ ಯಾವತ್ತು ಆಚೆ ಹೋಗಿ ಅಂತ ನಾವ್ ಹೇಳೋ ಸೀನೆ ಇಲ್ಲ ಅಣ್ಣ. ಆತರ ಹೇಳೋದು ಇಲ್ಲ ಅಣ್ಣ, ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ಜಾಗ ಇಲ್ಲ. ಮಲಗಕ್ಕೂ ಜಾಗ ಇಲ್ಲ ಅಣ್ಣ, ನೋಡ್ಬೋದು ನೀವು ಎಲ್ಲ ಕಡೆ ಜನ ಫಿಲ್ ಆಗಿದೆ, ಮಲಗಕ್ಕೂ ಜಾಗ ಇಲ್ಲ. ತುಂಬಾ ಕಷ್ಟದಲ್ಲಿದ್ದೀವಿ, ಆದ್ರೂ ಕೂಡ ನಾವು ಕೇರ್ ಮಾಡಲ್ಲ ಅಣ್ಣ. ಸೇವೆಗೆ ಅಂತ ಹೇಳಿದೀವಿ, ಕರ್ನಾಟಕದ ಜನ ನಮ್ಮ ಜೊತೆ ಇದ್ದಾರೆ ಅಂತ. ನಾವು ಎಂತ ಪರಿಸ್ಥಿತಿ ಇದ್ರು, ಎಂತ ಕಷ್ಟದಲ್ಲಿದ್ರು ನಾವು ಸೇರಿಸ್ಕೊಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನೀವು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು ನಿಮಗೆ. ದೇವರು ಚನ್ನೇಶ್ವರ ಒಳ್ಳೇದು ಮಾಡಲಿ ನಿಮಗೆ. ಇರ್ತೀರಾ ಇಲ್ಲಿ, ಆಮೇಲೆ ನಾಳೆ ಹೋಯ್ತೀನಿ ಅಂದ್ರೆ ಕಳ್ಸಲ್ಲ, ಗೇಟಿಂದ ಆಚೆ ಬಿಡಲ್ಲ. ಎಣ್ಣೆ ಎಲ್ಲ ಸಿಗಲ್ಲ ಇಲ್ಲಿ, ಎಣ್ಣೆ ಮಧು ಇನ್ನೊಂದು ಮತ್ತೊಂದು ಯಾವುದು ಸಿಗಲ್ಲ, ಊಟ ಮಾತ್ರ. ಏನು ಸರಿನಾ, ಇರ್ತೀರಾ ಇಲ್ಲೇ? ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅವ್ರ ಫ್ಯಾಮಿಲಿಯವರು, ಅವ್ರ ಮನೆಯವ್ರು ಯಾರಾದ್ರೂ ಬರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ವಿಡಿಯೋ ಮಾಡಿದ್ದೀವಿ. ಈ ವಿಡಿಯೋ ಶೇರ್ ಆಗೋದ್ರಿಂದ ಕನಿಷ್ಠ ಪಕ್ಷ ಅವ್ರ ಮನೆಯವ್ರು ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ಬೋದು. ನಾನು ರಿಯಲ್ ಆಗಿ ತೋರಿಸ್ಕೊಡ್ತೀನಿ, ಯಾಕಂದ್ರೆ ಇವತ್ತಿನ ಜನಕ್ಕೆ ರಿಯಾಲಿಟಿ ಮುಖ್ಯ. ನೋಡಿ ಇರಿ, ಏನಾಗಲ್ಲ ಬಿಡಿ, ಅಯ್ಯೋ ಬಿಡಿ ಸ್ವಾಮಿ, ಏನಾಗಲ್ಲ ನೋಡಿ. ಇದನ್ನೆಲ್ಲ ನೋಡಿದ್ಮೇಲೂ ನಿಮ್ಗೆ ಈ ವಿಡಿಯೋ ಶೇರ್ ಮಾಡೋದು ಬೇಡ ಅನ್ಸಿದ್ರೆ ಮಾಡಬೇಡಿ. ಯಾಕಂದ್ರೆ ತಳ ಕಚ್ಬಿಟ್ಟಿದೆ. ಏನ್ ಗೊತ್ತಾ, ಇದು ತಿಂಗ್ಳಾನ್ಗಟ್ಲೆ ಊಟ ಮಾಡದೆ ನೀವ್ ಏನೇ ಊಟ ಕುಡಿಯೋಣ, ಅದನ್ನ ಅರಗಿಸ್ಕೊಳ ಶಕ್ತಿ ಖಂಡಿತವಲ್ಲೂ ಅವ್ರಿಗೆ ಆಗಲ್ಲ. ಅರ್ಥಾಗ್ತಿದ್ಯಾಣ? ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಒಂದ್ ಕಂಡೀಷನ್ ತರಬೇಕು ಅಂದ್ರೆ
ಅದು ಮತ್ತೆ ಒಂದು ಜನ್ಮ ತಗೊಂಡಂಗೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಯಾಕಂದ್ರೆ ಅಯ್ಯೋ ಬಿಡು ಇದೇನೋ ದೊಡ್ಡ ವಿಷಯನ, ಇದೇನು ದೊಡ್ಡ ವಿಡಿಯೋನ, ಇದೇನೋ ಒಂದು ಬಿಡು ಅಂತ ಬಂದು ಹೋಗ್ತಾರೆ ಅಂತ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಬೇಡಿ. ನೀವೊಂದು ವಿಡಿಯೋ ಶೇರ್ ಮಾಡಿದ್ರೆ ಫ್ಯಾಮಿಲಿಯವ್ರು ಯಾರಾದರೂ ಸಿಗ್ಬೋದು, ಅವ್ರು ಬಂದು ನೋಡ್ಕೋಬೋದು, ಇಲ್ಲ ಟ್ರೀಟ್ಮೆಂಟ್ ಕೊಡಿಸ್ಬೋದು. ನಮ್ಮ ಕೈಲಾಗೋ ಪ್ರಯತ್ನ ನಾವು ಮಾಡ್ತೀವಿ. ಕೊನೆಗಾಲದಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೆ ವಾರಿಸ್ತಾರ ಇಲ್ಲದೆ ನಾವು ಮಾಡಿದಾಗ ಅದು ಚೆನ್ನಾಗಿರಲ್ಲ. ಸೊ ವಾರಿಸ್ತಾರರು ಸಿಗಲಿ ಅನ್ನೋ ಉದ್ದೇಶಕ್ಕೆ ಕೇಳ್ಕೊತಾ ಇದ್ದೀವಿ. ವಿಡಿಯೋ ಶೇರ್ ಮಾಡಿ, ಸರಿನಾ? ಇದ್ಮನ್ರೆ ಇದೇಳಿ ಸಣ್ಣ ಮಾಡೋದಂತೆ, ಇದೇಳಿ ಕೂತ್ಕೊಳ್ಳಿ, ನೆಟ್ಟಗೆ ಕೂತ್ಕೊಳ್ಳಿ ನೋಡೋಣ, ನೆಟ್ಟಗೆ ಕೂತ್ಕೊಳ್ಳಿ. ನಾ ಕೊಡ್ತೀನಿ ಬಟ್ಟೆ, ಎಂತ ಬಟ್ಟೆ ಬೇಕು ನಿಮ್ಗೆ? ನಾ ಕೊಡ್ತೀನಿ, ಸ್ಟ್ರೈಟಾಗಿ ಕೂತ್ಕೊಳ್ಬೇಕೆ, ಸ್ಟ್ರೈಟಾಗಿ ಕೂತ್ಕೊಳ್ಬೇಕು, ತೆಗೀರಿ. ಬಿ ಪಿ ಚೆಕ್ ಮಾಡ್ತೀರಾ? ರೆಡಿ ಇದೆ. ಊಟ ಊಟ ತಿಂದಿಲ್ಲ ಕಣ್ರಿ? ಊಟನೇ ತಿಂದಿಲ್ಲ, ತಿಂದಿಲ್ಲ ನೋಡ್ರಿ. ಬಟ್ಟೆ ನೋಡಿ, ಇದು ರಿಯಾಲಿಟಿ, ಇದು ನಿಜವಾದ ಕೆಲಸ ನೋಡ್ಕೊಳ್ಳಿ. ಸರಿನಾ? ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿಕೊಡಿ, ಅವ್ರ ಮನೇಲಿ ತಲುಪಲಿ. ನಿಮ್ಮ ಕೈ ಮುಗಿದು ಬೇಡ್ಕೊಳ್ಳೋದು ಇಷ್ಟೇ, ನಿಮ್ಮ ಕಮೆಂಟು ಲೈಕು ಇದು ಮಾಡಿಲ್ಲ ಅಂದ್ರೂ ನಿಮ್ಗೆ ಬೇಜಾರಿಲ್ಲ. ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಸರಿನಾ? ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನೀವು ಬಂದಿದ್ದಕ್ಕೆ. ದೇವ್ರಿಗೆ ಒಳ್ಳೇದು ಮಾಡಲಿ, ಆಯುಷ್ ಮಾಡ್ತಾರೋ ಕೆಲಸಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಒಂದು ಅರ್ಧ ಗಂಟೆ ನೋಡ್ಕೊಳ್ಳೋದಕ್ಕೆ ಕಷ್ಟ, ಜೊತೆಲಿ ಕರ್ಕ ಬರೋದೇ ಕಷ್ಟ. ಇಷ್ಟು ಜನನ್ನೆಲ್ಲ ಜೊತೆಲಿ ಇಟ್ಕೊಂಡು ನೋಡ್ಬೇಕಾಗಿರಲ್ಲ. ನಿಮ್ಗೆ ಥ್ಯಾಂಕ್ಸ್ ಅಲ್ಲ, ತುಂಬ ಥ್ಯಾಂಕ್ ಅಣ್ಣ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಮತ್ತೆ ಇನ್ನೊಂದು, ಸರ್ಕಾರಗಳು ಯಾವ್ದಾವುದೋ ಕೋಟಿ ಕೋಟಿಗೆ ಕೋಟಿ ಕೋಟಿ ಬರೆಸ್ಕೊಂಡು ನಮ್ಮ ಬೆಟ್ಟಗಳು ನೂರು ನೂರು ಎಕರೆನೆ ಒತ್ತುವರಿ ಮಾಡಿ ಹಾಸ್ಪಿಟ್ಲ್ ಕೊಡ್ತವೆ, ಸ್ಕೂಲ್ಗಳು ಕೊಡ್ತವೆ, ಅವರೆಲ್ಲ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಾಚ್ಕೋತಾರೆ ದುಡ್ಡನ್ನ. ಅವ್ರೇನು ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡಲ್ಲ, ಪ್ರೈವೇಟ್ ಆಸ್ಪತ್ರೆ ಕೊಡ್ತಾರೆ. ಈ ಥರ ಆಶ್ರಮಗಳು ಕೊಟ್ಟರೆ ಸಾವಿರಾರು ಜನ ನೋಡ್ಕೋತಾರೆ. ಇಂಥವ್ರನ್ನ ಗುರುತಿಸಿ, ಸ್ಥಳೀಯ ಶಾಸಕರು ಯಾರು ಇರ್ತಾರೋ ಅಂಥವ್ರು ಗುರುತಿಸಿ ಎಲ್ಲಿ ಸರ್ಕಾರಿ ಜಾಗ ಅವನ್ನ ಕೊಟ್ಟು ಸ್ವಲ್ಪ ನೋಡಿ. ನೂರಾರು ಎಕರೆ ಕೊಟ್ಟಿದ್ದೀರಾ ಆಚಾರ್ಯ ಕಾಲೇಜು, ಸಪ್ತಗಿರಿ ಹಾಸ್ಪಿಟ್ಲು, ಸಪ್ತಗಿರಿ ಕಾಲೇಜು, ಇಂಥವಕ್ಕೆಲ್ಲವ ಅದರಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದಾರೋ ಎಷ್ಟು ಕೊಟ್ಟಿರ್ತಾರೋ ಗೊತ್ತಿಲ್ಲ. ಇಲ್ಲಿ ನೂರು ಎಕರೆಗೆ ಹಾಕೊಂಡ್ರೆ ಇನ್ನೊಂದು ನೂರು ಎಕರೆ ಒಂದು ವರ್ಷ ಕಳೆಯೋಕ್ಕೂ ಪಕ್ಕದ ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೋತೀರ? ಆ ರೀತಿ ಆಶ್ರಮಗಳು ಕೊಟ್ರೆ ನೂರಾರು ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಇಂಥವ್ರು ಕೊಡಿ, ಸ್ಥಳೀಯ ಶಾಸಕರು ಯಾರಿದ್ದೀರಾ? ಅಲ್ಲ, ಆ ಥರ ಪ್ರಾಜೆಕ್ಟ್ಗಳು ಕೊಟ್ರೆ ಕಮಿಷನ್ ಕೊಡ್ತಾರೆ, ಇಲ್ಲಿ ಕೊಟ್ರೆ ಇವ್ರ ಲದ್ದಿ ಎತ್ಕೊಂಡೋಗ್ಬೇಕಷ್ಟೇ. ಕಮಿಷನ್ ಸಿಗಲ್ಲ, ಇಲ್ಲಿರೋದು ಎಲ್ಲಾರ್ದು ಲದ್ದಿ ಎತ್ಕೊಂಡು ಹೋದ್ರೆ ನೂರು ವರ್ಷಕ್ ಅಗ್ರಿಮೆಂಟ್ ಅಂತ ಇರುತ್ತೆ, ಗೊತ್ತಿಲ್ದೇನೆ ನಾವು ಒಳಗಡೆ ದುಡ್ಡು ಇಸ್ಕೊಂಡು ನೀವು ಮುಂದುವರ್ಸ್ ಹೋಯ್ತಾ. ಇಂಥವ್ರಿಗಾರು ಕೊಟ್ರೆ ನಿಮ್ ಮಕ್ಳಿಗಾರು ಒಂದು ಒಳ್ಳೆ ಭವಿಷ್ಯ ಬರ್ತದೆ. ಅದೇ ಜನ ಏನ್ ಗೊತ್ತಾ, ಕಮಿಷನ್ ಬರಂಗಿದ್ರೆ ಏನಾದ್ರು ನಿಮ್ಗೆ ಸಹಾಯ ಮಾಡ್ತಾರ? ಈ ತರ ಲದ್ದಿ ಎತ್ಕೊಂಡೋಗ ಕೆಲ್ಸಕ್ಕೆಲ್ಲ ಯಾರ ಸಹಾಯ? ಐದು ವರ್ಷ ಪೂರ್ತಿ ಕೆಲಸ ಮಾಡ್ದೇನೆ ಲಾಸ್ಟ್ ಅಲ್ಲಿ ಎಲೆಕ್ಷನ್ ಅಲ್ಲಿ ದುಡ್ಡು ಅಂತಿರಲ್ಲ, ಅದ್ರ ಬದಲು ಇಂಥವ್ ಯಾವ್ದಾದ್ರು ಒಂದ್ ಕೆಲಸ ಮಾಡಿ, ಜನನೇ ನಿಮ್ಗೆ ಪ್ರಚಾರ ಕೊಡ್ತಾರೆ. ರಾಜಕಾರಣಿಗಳು ಯಾರು ಇದ್ರೆ ಓಟ್ಗಳ ಅವಶ್ಯಕತೆ ಇಲ್ಲ, ಇಂಥ ಕೆಲಸಗಳಿಗೆ ಬೆಂಬಲ ಕೊಡಿ. ನಿಮ್ ಜನ ಲಾಸ್ಟ್ ಅಲ್ಲಿ ದುಡ್ಡು ಹಂಚಂಗಿಲ್ಲ, ಎಣ್ಣೆನು ಹಂಚಂಗಿಲ್ಲ, ಓಟ್ ಹಾಕ್ತಾರೆ. ಇಂಥ ಕೆಲಸಗಳು ನೀವು ಬೆಂಬಲ ಕೊಟ್ಟರೆ ಜನ ನಿಮ್ಗೆ ಬೆಂಬಲ ಕೊಡ್ತಾರೆ. 5 ನಿಮಿಷ ಟೈಮ್ ಕೊಡೋಣ, 5 ನಿಮಿಷದ ಆ ವ್ಯಕ್ತಿ ನಿಮ್ ಕಣ್ ಮುಂದೆನೆ ನಾನು ತೋರಿಸ್ತೀನಿ. 5ನೇ ನಿಮಿಷ ಟೈಮ್. ಯಜಮಾನ್ರೆ ಏನ್ ಹೆಸರು? ಅದೇ ಅವ್ರಿಗೆ ಆಗೋಗೈತೆ ಕೇಳ್ತಾ ಇದ್ದೀನಿ. ಇದಕ್ಕೆ ಬರ್ದಂಗ ಮೂಳೆ ಕಾಣಿಸ್ಕೊಡ್ತೈತೆ. ನೋಡ್ಕೊಬೇಕು ಇಲ್ಲಿ ನೋಡಿದ್ರೆ ಪರಿಸ್ಥಿತಿ, ಅಪ್ಪ ಅಮ್ಮನೆ ಇವ್ರನ್ನ ನೋಡ್ಕೋಬೇಕು ಹಂಗೈತೆ. ಏನಿಲ್ಲಣ್ಣ, ಇವತ್ತಿನ ಮನುಷ್ಯ ಏನ್ ಗೊತ್ತಾ, ದುರಾಂಕಾರ ಅಣ್ಣ. ದುಡಿಬೇಕಾದ್ರೆ ಮನೆಯವ್ರಿಗೆ ಫ್ಯಾಮಿಲಿ ಅವ್ರಿಗೆ ಗೌರವ ಕೊಡಲ್ಲ, ಅವ್ರಿಗೆ ಪ್ರೀತಿಯಿಂದ ನೋಡ್ಕೊಳಲ್ಲ. ಈ ಕಾಲದಲ್ಲಿ ಈ ಟೈಮಲ್ಲಿ ಯಾರು ನೋಡ್ಕೊಂತಾರ ಅವ್ರನ್ನ? ರಿಯಾಲಿಟಿ ಇದು. ಎಲ್ಲರೂ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ದಯವಿಟ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಎಲ್ಲೆಲ್ಲಿ ವಿಡಿಯೋ ಶೇರ್ ಮಾಡೋಕ್ಕಾಗುತ್ತೋ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿ.